ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾಲ್ವಾಡ್ ಗ್ರಾಮ ಪಂಚಾಯಿತಿಯ ಕರ್ಲ್ವಾಡ್ ಕ್ಷೇತ್ರದ ಹಾಲಿ ಸದಸ್ಯರು ಮತ್ತು KSERD ಅಸೋಸಿಯೇಷನ್ದ ಖಜಾಂಚಿಗಳು ಮತ್ತು ಸುಮಾರು 20 ವರ್ಷದಿಂದ ಕಾಲ್ವಾಡ್ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮತ್ತು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರಾದ ಶ್ರೀಮಾನ್ಯ ಕೃಷ್ಣಾರೆಡ್ಡಿ ಕೊನ್ನೂರು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್, ಸರ್ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಕರ್ಲ್ವಾಡ ನಿವಾಸಿಯಾದ ಡಾಕ್ಟರ್ ಕೃಷ್ಣಾರೆಡ್ಡಿ ಜಿ ಕೊನ್ನೂರ್ ಇದ್ದು, ನಾನು ಇಲ್ಲೇ ಸುಮಾರು 1997 ವೈದ್ಯಕೀಯ ಸೇವೆಯನ್ನು ಇಲ್ಲೇ ಮತ್ತು ಬೇರೆ ಊರಿನಲ್ಲೇ ಮಾಡ್ತಾ ಇದ್ದೀನಿ. ಈ ಸದ್ಯ 2016 ಏಪ್ರಿಲ್ 17 ನಾವೊಂದು ಗ್ರಾಮ ಪಂಚಾಯತಿಯ ಮೆಂಬರಾಗಿ ಅಭ್ಯರ್ಥಿಯಾಗಿ ನಿಂತು ಆರಿಸಿ ಬಂದಿದ್ದೀನಿ. ತುಂಬ ಸಂತೋಷ ಸರ್. ಸರ್, ತಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಲು ಕಾರಣ ಮತ್ತು ಪ್ರೇರಣೆ ಯಾರು ಸರ್? ನಾನು ಗ್ರಾಮ ಪಂಚಾಯತಿ ಸ್ಪರ್ಧಿಸಲು ಒಂದು ಏನು ಮುಖ್ಯ ಕಾರಣ ಅಂತಂದರೆ, ನಮ್ಮಲ್ಲಿ ಊರಲ್ಲಿ ಏನಾದರೂ ಒಂದು ಮಾಡಬೇಕಂತ ಹೇಳಿ ಒಂದು ಅಭಿಲಾಷೆ ಇಟ್ಟುಕೊಂಡು, ನಾನು ಆ್ಯಕ್ಚುಲಿ ನಾನು ಯಾವಾಗಲೂ ಪೊಲಿಟಿಕ್ಸ್ ಮಾಡಬೇಕಂತ ಉದ್ದೇಶ ಇಲ್ಲ, ಆದರೆ ಊರಿನ ಒಂದು ಅಭಿವೃದ್ಧಿಗೋಸ್ಕರ ನಾವೊಂದು ಈ ಒಂದು ಅಭ್ಯರ್ಥಿಯಾಗಿ ನಿಂತೇನೆ ಅಂತೇಳಿ ಹೇಳಿಕೆ ಇಚ್ಛಪಡ್ತೇನೆ. ತುಂಬ ಸಂತೋಷ ಸರ್. ಸರ್, ಆ ಸಂದರ್ಭದಲ್ಲಿ ತಮಗೆ ರಾಜಕೀಯ ಗುರುಗಳು ಯಾರು ಸರ್? ರಾಜಕೀಯ ಗುರುಗಳು ಅಂದರೆ ನಮ್ಮಲ್ಲಿ ನಮ್ಮ ಅಣ್ಣವರಾದ ಲೆಕ್ಚರರ್ ಇದ್ದಾರೆ, ಅವರು ಸಾಕಷ್ಟು ಅನುಭವ ಇದ್ದವರು. ಮೊದಲಿಂದು ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಒಂದು ಪಳಗಿದಂಥ ನಮ್ಮ ಸಹೋದರರು ಹಾಗೂ ಊರಿನ ಎಲ್ಲ ಪ್ರಮುಖರು, ಇವರು ಎಲ್ಲ ಜನರ ಜೊತೆಗೆ ಬೆರೆತು ಇಲ್ಲಿವರೆಗೆ ಸೇವೆಯನ್ನು ಸಲ್ಲಿಸಿದ್ದ ಒಂದು ನೋಡಿ, ಅವರು ಇವರು ಒಂದು ಅಭ್ಯರ್ಥಿಯಾಗಿ ನಿಂತರೆ ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ಹೇಳಿ ನನ್ನನ್ನು ನಿಲ್ಲಿಸಿ ಆರಿಸ್ತೇನೆ. ತುಂಬ ಸಂತೋಷ ಸರ್. ಸರ್, ತಮ್ಮ ವಾರ್ಡಿನಲ್ಲಿ ಮುಖ್ಯವಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇದುವರೆಗೂ ಆಗಿವೆ ಸರ್? ಮುಖ್ಯವಾಗಿ ನಾನು ಬಂದ ಮೇಲೆ ಅಂತಂದರೆ ಕುಡಿಯೋ ಒಂದು ನಳ ನೀರು ನಮ್ಮಲ್ಲೇ ನಾನಾ ಕಾರಣಗಳಿಂದ ಬಂದಾಗಿದ್ವು. ಆ ಮೊದಲು ಒಂದು ನಾವು ಒಂದು ಏನು ವಯಸ್ಸಾದವರು ವಯೋವೃದ್ಧರಿರ್ಬೋದು, ಆಮೇಲೆ ರೋಗ ಪೀಡಿತರಿರ್ಬೋದು ಹಾಗೂ ಅಂಗವಿಕಲರು, ಇವರು ಏನೈತಲ್ಲ ಊರಿಗೆ ಊರಿನ ಒಂದು ಕೆರೆಗೆ ಹೋಗಿ ನೀರು ತುಂಬಿರೋದು ಅಂದರೆ ಭಾಳ ಒಂದು ಇದು ಆಗ್ತಿತ್ತು, ಅವ್ರಿಗೆ ಏನು ತ್ರಾಸಾಗ್ತಿತ್ತು. ಆ ಒಂದು ವಿಚಾರದಲ್ಲಿ ನಾವು ಮೊದಲೇ ದಿಟ್ಟ ಹೆಜ್ಜೆ ಇಟ್ಟಿದ್ದಂದರೆ ನಮ್ಮ ಊರಿಗೆ ಪ್ರತಿಯೊಬ್ಬರ ಮನೆಗೆ ಕುಡಿಯುವ ನಳ ನೀರು ಒದಗಿಸಿಕೊಟ್ಟಿದ್ದೀವಿ. ಅದು ನಾನಾ ಕಾರಣದಿಂದ ಹಿಂದೆ ಒಂದು ಕಮಿಟಿ ಇತ್ತು, ಈಗ ನಾವು ಆರಿಸಿ ಬಂದಿಂದ ನಾವು ಅದು ನಮ್ಮ ಪಂಚಾಯತಿಗೆ ತಗೊಂಡು ನಾವೇ ಒಂದಲ್ಲೇ ಕಮಿಟಿ ಮಾಡಿಕೊಂಡು ಪ್ರತಿಯೊಂದು ತಿಂಗಳು ಸ್ವತಃ ನಾವೇ ಅದಕ್ಕೆ ಜವಾಬ್ದಾರಿ ತಗೊಂಡು ವಹಿಸ್ತಾ ಆ ಒಂದು ಪ್ರತಿ ದಿವಸ ಸಾಕಷ್ಟು ನೀರು ಅವರಿಗೆ ಸಾಕಾಗುವಷ್ಟು ನೀರು ನಾವು ನಳದ ಮುಖಾಂತರ ಪ್ರತಿಯೊಂದು ಹಳ್ಳಿ ಮನೆಗೆ ನಾವು ತಲುಪಿಸ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಸರ್, ತಮ್ಮ ಕ್ಷೇತ್ರ ತಮ್ಮ ವಾರ್ಡಿನ ಈ ಕೆರೆಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀರಿ ಸರ್? ಕೆರೆಗಳು ಅಂದರೆ ಹಳ್ಳಿಯೊಳಗೆ ಮೂಲ ಜಲ ಅಂದರೆ ಎಲ್ಲ ಒಂದು ಕೃಷಿ ಭೂಮಿಯಿಂದ ಹರಿದು ಬರುವಂಥ ಒಂದು ಇದು ನಮ್ಮಲ್ಲಿ, ಹಾಗೂ ಮಲಪ್ರಭಾ ಕಾಲುವೆಯಿಂದ ಸಹಿತ ನಾವು ನಮ್ಮ ಕೆರೆಗೆ ತುಂಬಿಸಿಕೊಳ್ತೇವೆ. ಆ ಒಂದು ಕೆರೆ ಬರುವ ಕಾಲುವೆ ಸ್ವಚ್ಛಗೊಳಿಸೋದಿರ್ಬೋದು ಹಾಗೂ ಕೆರೆಯ ಸುತ್ತಲೂ ಅನೇಕ ತಿಪ್ಪೆ ಗುಂಡಿಗಳು ಕಟ್ಟಿಗೆ ಹಾಗೂ ಮಲಮೂತ್ರ ಮಾಡ್ತಾ ಇದ್ರು. ಈ ಒಂದು ಎಲ್ಲ ಸರೌಂಡಿಂಗ್ ಕೆರೆ ಏನು ಸರೌಂಡಿಂಗ್ ಕ್ಲೀನ್ ಇದ್ರೆ ನಮ್ಮ ಕೆರೆ ಒಂದು ಕುಡಿಯೋ ಕೆರೆ ಅನ್ನುವಂಗ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ಮೊದಲೇ ಒಂದು ಇದಕ್ಕೆ ನಾವು ಅದರ ಜೊತೆಗೆ ರೋಗ ರುಜಿನಗಳು ಕಡಿಮೆ ಆಗ್ತಾವ ಅನ್ನುವಂತ ಉದ್ದೇಶ ನಿಮ್ಮ ಒಂದು ಕಲ್ಪನೆ ಇತ್ತು. ತುಂಬಾ ಸಂತೋಷ ಸರ್. ಸರ್, ಇನ್ನು ರೈತರಿಗಾಗಿ ಯಾವ್ಯಾವ ಯೋಜನೆಗಳನ್ನು ಹಮ್ಮಿಕೊಂಡಿದ್ರಿ ಸರ್, ಮತ್ತೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ರೈತರಿಗೆ ಅಂದರೆ ನಾವು ಈ ಒಂದು ಪ್ರತಿಯೊಬ್ಬರಿಗೆ ನೀವು ಕೃಷಿ ಹೊಂಡ ನಿರ್ಮಿಸಿರಿ, ಕೃಷಿ ಹೊಂಡ ನಿರ್ಮಿಸೋದ್ರಿಂದ ನಮ್ಮಲ್ಲಿ ಜಲ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತತಿ ಹಾಗೂ ಅದರ ಸುತ್ತಲ
ನಾವು ತರಕಾರಿ ಬೆಳಿಬಹುದು ಅಥವಾ ಗಿಡಗಂಟೆಗಳು ಬೆಳಿಬಹುದು ಅಂತ ಹೇಳಿ ಪ್ರತಿಯೊಬ್ಬರಿಗೆ ನಾವು ಪ್ರೇರೇಪಿಸಿದೆ ಅಂತ ಹೇಳಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಬದುವುಗಳನ್ನ ಎಷ್ಟು ನಿರ್ಮಾಣ ಮಾಡಿದ್ರಿ ತಮ್ಮ ಒಂದು ವಾರ್ಡಿನಲ್ಲಿ? ಸಾಕಷ್ಟು ಬದುವು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯೊಳಗೆ ಸಾಕಷ್ಟು ಜನರಿಗೆ ಈ ಒಂದು ಏನು 4 ಎಕರೆ ಹೊಲ ಒಳಗೆ ಏನೋ ಇರ್ತಾರಲ್ಲ ಬಡ ಜನರಿಗೆ ಪ್ರತಿಯೊಬ್ಬರಿಗೂ ನಾವು ಕೃಷಿ ಹೊಂಡ ಇರ್ಬೋದು ಬದು ನಿರ್ಮಾಣವನ್ನು ನಿರ್ಮಿಸಿಕೊಟ್ಟಿದೆ. ತುಂಬಾ ಸಂತೋಷ ಸರ್. ಸರ್, ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಮತ್ತೇನೇನು ಕೆಲಸ ಕಾರ್ಯಗಳು? ರೋಡ್, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ನಾವು ಒಂದು ಕೆರೆಗೆ ಮುಖ್ಯವಾಗಿ ಕೆರೆಗೆ ಒಂದು ಕಂಪೌಂಡ್ ನಿರ್ಮಿಸಿದ್ದೀವಿ ಹಾಗೂ ಸ್ಕೂಲು ನಮ್ಮೂರ ಶಾಲೆಯ ಮುಂದೆ ಒಂದು ಗಟರ ಹಾಳಾಗಿ ಹೋಗ್ತಿತ್ತು, ಅದು ಅದಕ್ಕೆ ಮಿಕ್ಸ್ ಆಗ್ತಿತ್ತು, ಅಲ್ಲೇ ಮೊದಲಿಂದ ಪೂಲ ಮಾಡಿದ್ರು, ಅದೆಲ್ಲ ಬ್ರೇಕ್ ಆಗಿ ಅದು ನಾವು ಬರೋ ಕೆರೆ ನೀರಿಗೆ ಮಿಕ್ಸ್ ಆಗ್ತಿತ್ತು ಆ ಗಟರ ನೀರು, ಆ ಒಂದು ಅಂಡರ್ಗ್ರೌಂಡ್ ಹೋಗುವಂತ ಒಂದು ಮಾಡಿದ್ವಿ ಹಾಗೂ ಕೆರೆಯ ಸುತ್ತಲೂ ಒಂದು ರೋಡ್ ಮಾಡಿ ಎನ್ ಆರ್ ಜಿ ವತಿಯಿಂದ ಎಡಕ ಬಿಡಕ ಏನು ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡೂ ಬದಿಗೆ ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ದೀವಿ. ಮತ್ತು ಇನ್ನು ಎನ್ ಆರ್ ಜಿ ಒಳಗೆ ಅಂತಂದ್ರೆ ನಮ್ಮಲ್ಲಿ ಸುಮಾರು ಸ್ಮಶಾನ ಗಟ್ಟೆಗಳು ಕ್ಲೀನ್ ಮಾಡಿ ಸುಮಾರು ಕೈ ಗಿಡಗಂಟೆಗಳು ಬೆಳೆದಿದ್ವು, ಅವನ್ನೆಲ್ಲ ನಾವು ಅಗಿದು ತೆಗೆದೇವು, ಅದೆಲ್ಲ ರೆಂಟಿ ಕುಂಟಿ ಹೊಡೆದು ಸಾಫ್ ಮಾಡಿ ಸುಮಾರು 400-500 ಅಗಿ ಹಚ್ಚಿದ್ರು. ತುಂಬಾ ಸಂತೋಷ ಸರ್. ತಮ್ಮ ವಾರ್ಡಿನಲ್ಲಿ ಸಿ ಸಿ ರೋಡ್ಗಳು ಎಷ್ಟಾಗಿವೆ? ಸಿ ಸಿ ರೋಡ್ಗಳು ನಮ್ಮಲ್ಲಿ ಸುಮಾರು 80% ಮುಗಿದಂತೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನೇ ಒಂದು ಗೌಡ್ರ ಓಣಿ ಅಂತ ಹೇಳಿ ಒಂದು ಉಳಿದಿದೆ, ಅದೊಂದು ಈ ಸದ್ಯ ಸೆಂಕ್ಷನ್ ಆಗಿದೆ, ಸುಮಾರು 25 ಲಕ್ಷ ರೂಪಾಯಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ರಸ್ತೆ ನಮ್ಮ ಹಳ್ಳಿ ಅಂತೇಳಿ ಅದೊಂದು 25 ಲಕ್ಷ ಟೆಂಡರ್ ಸಹಿತ ಈಗ ಆಗಿದೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ವಾರ್ಡಿನಲ್ಲಿ ಸ್ಮಶಾನಾಭಿವೃದ್ಧಿ ಯಾವ ರೀತಿ ಆಗಿದೆ ಸರ್? ಸ್ಮಶಾನಾಭಿವೃದ್ಧಿ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಗಿಡಗಂಟುಗಳು ತೆಗೆಸಿದ್ವಿ, ಆಮೇಲೆ ಮುಂದೆ ಒಂದು ಡಿ ಸಿ ಒಂದು ಅನುದಾನದಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಅನುದಾನ ತಗೊಂಡು ಅದಕ್ಕೆ ಹೋಗುವಂತ ಒಂದು ಬ್ರಿಡ್ಜ್ ಮಾಡಿ ಒಳಗೆ ಸ್ಮಶಾನಕ್ಕೆ ಹೋಗುವಂತ ರೋಡ್ ಮಾಡಿದೀವಿ ಹಾಗೂ ಮುಂದೆ ಸ್ವಲ್ಪ ಈಗ ಕಂಪೌಂಡ್ ಸಹಿತ ಮಾಡಿದೀವಿ. ಇನ್ನು ಮುಂದೆ ಆ ಒಂದು ಫ್ರಂಟ್ಗೆ ಏನೈತಲ್ಲ ಗೇಟ್ಗೆ ಒಂದು ಕಮಾಂಡ್ ಟೈಪ್ ಮಾಡಿ ರುದ್ರಭೂಮಿ ಅಂತ ಹೇಳಿ ಮಾಡಬೇಕು, ಮತ್ತು ಸುತ್ತಲೂ ಕಂಪೌಂಡ್ ಮಾಡ್ಬೇಕು ಅಂತೇಳಿ ಇನ್ನು ನಮ್ದೊಂದು ಆಸೆ ಇದೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ವಾರ್ಡಿನಲ್ಲಿ ವಿದ್ಯುತ್ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್? ವಿದ್ಯುತ್ ಬಗ್ಗೆ ಅಂತ ಹೇಳ್ಬೇಕಂದ್ರೆ ಪ್ರತಿಯೊಂದು ಎಲ್ಲೇನೆ ಯಾವ ಲೈಟ್ ಆಫ್ ಇದು ಆಗಿರ್ತಾವಲ್ಲ ಆಫ್ ಆಗಿರ್ತಾವೋ ಅವನ್ನ ನಾವು ಏನೋ ಒಂದು ಮಿಸ್ಟೇಕ್ ಆಗಿ ಹೊಡೆದಿರ್ಬೋದು ಅಥವಾ ಲೈನ್ ಕಟ್ ಆಗಿರ್ಬೋದು, ಅವನ್ನ ತಕ್ಷಣ ನಾವು ಲೈನ್ ಮನ್ಗೆ ಕರೆಸಿ ನಮ್ಮ ಪಂಚಾಯತ್ ವತಿಯಿಂದ ಒಬ್ರು ಲೈಟ್ ಹಾಕೋರು ಅಂತೇಳಿ ಲೈನ್ ಮನ್ ಅಂತ ಇರ್ತಾರೆ ಅವ್ರು ಕರೆಸಿ ನಾವು ತಕ್ಷಣ ಮಾಡ್ತೀವಿ. ಹಾಗೂ ಇನ್ನುಳಿದ ಏನೋ ಮೇನ್ ಸರ್ವಿಸ್ ವೈರ್ ಏನಾದ್ರು ಆಗಿದ್ರೆ ನವಲುಂದ ತಾಲೂಕಿಗೆ ಕೆಬಿ ಒಳಗೆ ಒಬ್ರು ಲೈನ್ ಮನ್ ಅಂತ ಇರ್ತಾರೆ ಅವ್ರು ಕರೆಸಿ ನಾವು ತಕ್ಷಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ? ಮಹಿಳೆಯರಿಗೆ ಅಂದ್ರೆ ಈ ನಮ್ಮ ದೇಶದೊಳಗೆ ಮೂಲ ಅವರಿಗೆ ನಾವು ಕಲ್ಪಿಸಿಕೊಡ್ಬೇಕಂತಂದ್ರೆ ಶೌಚಾಲಯ. ಇವತ್ತಿನ ದಿವಸ ಮಹಿಳೆಯರು ಸಾಕಷ್ಟು ಕಷ್ಟ ಅನುಭವಿಸಿದ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ರೀತಿಯ ನಿಟ್ಟಿನಲ್ಲಿ ನಾವು ಏನೈತಲ್ಲ ಪ್ರತಿಯೊಂದು ಮನೆಗೆ ನಾವೇ ಖುದ್ದಾಗಿ ಹೋಗಿ ಅವರಿಗೆ ತಿಳಿ ಹೇಳಿ ಈ ತರ ಆಗ್ತತಿ ಅಂತ ಹೇಳಿ ಅವ್ರಿಗೆ ಒಂದು ತಿಳುವಳಿಕೆ ಹೇಳಿ ಪ್ರತಿಯೊಂದು ಮನೆಗೆ ಒಂದು ಶೌಚಾಲಯವನ್ನು ಕಟ್ಟಿಸುವ ವ್ಯವಸ್ಥೆ ಮಾಡಿದ್ವಿ. ಇನ್ನು ಅಂಗವಿಕಲರಿಗೆ ನಾವು ಬಂದ ಮೇಲೆ ಏನೈತಲ್ಲ ಮಿಕ್ಸರ್ ಅಂತಂದು ಹೇಳಿ ನಮ್ಮ ಅವರ ಅನುದಾನದಲ್ಲಿ ನಮ್ಮಲ್ಲಿ ಕಾಲೋಡ್ ಪಂಚಾಯತಿಯಲ್ಲಿ ಒಟ್ಟು ಎಲ್ಲ ಅಂಗವಿಕಲರಿಗೆ ಒಂದು ಮಿಕ್ಸರ್ ಅನ್ನು ಕೊಡುವಂತದ್ದು ನಾವು ಹಮ್ಮಿಕೊಂಡಿದ್ವಿ. ಲಾಸ್ಟ್ 15 ಅಕ್ಕ ಪ್ರತಿಯೊಂದು ಅಂಗವಿಕಲ ಹುಡುಗರಾತು ದೊಡ್ಡವರಿಗೆ ನಾವು ಮಿಕ್ಸರ್ ಕೊಟ್ಟಿದ್ವಿ. ತುಂಬಾ ಸಂತೋಷ ಸರ್. ಸರ್, ಶೌಚಾಲಯ ಕಟ್ಟಿಸಿದ ಸಂದರ್ಭದಲ್ಲಿ ತಮಗೆ ODF ಆಗಿದೆ ತಮ್ಮ ಗ್ರಾಮ ಪಂಚಾಯತಿಗೆ? ನಮ್ಮ ಒಂದು ಕಾಲೋಡ ಪಂಚಾಯತಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಾವು ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ದೀವಿ, ನಾವು ಇನ್ನೊಬ್ಬರು ಮೆಂಬರ್ ಎಲ್ಲರೂ ಸೇರಿ. ಆ ಒಂದು ದಿಶೆಯಲ್ಲಿ ನಮಗೆ ಒಂದು ODF ಅಂದರೆ ಔಟ್ ಡೆಫಿಕೇಶನ್ ಫ್ರೀ ಅಂದರೆ ಬಯಲು ಬೇದಿಸಿ ಮುಕ್ತ ಗ್ರಾಮ ಅಂತೇಳಿ ಘೋಷಣೆ ಆಗಿದೆ. ಹೆಚ್ಚು ನಮ್ಮಲ್ಲೇ ಆಗೋದ್ರಿಂದ ನಮ್ಮ ಕಾಲೋಡ ಪಂಚಾಯತಿ ಸಹಿತ ಇದಕ್ಕೆ ಒಳಪಟ್ಟು ಬಯಲು ಬೇದಿಸಿ ಮುಕ್ತ ಗ್ರಾಮ ಅಂತೇಳಿ ಘೋಷಣೆ ಆಗಿದೆ. ಅದ ಒಂದು ಹೋದ ವರ್ಷ October 2 ಆ ಪ್ರಶಸ್ತಿ ಸಹಿತ ನಾವು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಂದ ಪಡೆದುಕೊಂಡ್ವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಎಷ್ಟು ಸ್ಥಾಪಿಸಿದ್ರಿ ತಮ್ಮ ಒಂದು ವಾರ್ಡಿನಲ್ಲಿ? ನಮ್ಮ ಒಂದು ಪುಟ್ಟ ಗ್ರಾಮ ಇರುವುದರಿಂದ
ಒಂದೇ ವಾರ್ಡ್ ಇರೋದ್ರಿಂದ ಒಂದು ಶುದ್ಧ ನೀರು ಘಟಕ ಇದೇ ಒಂದು 4 ತಿಂಗಳಿಂದ ನಾವು ಸ್ಟೇಟ್ ಗೌರ್ಮೆಂಟ್ಲಿಂದ ಸ್ಯಾಂಕ್ಷನ್ ಆಗಿತ್ತು. ಆ ಒಂದು ಶುದ್ಧ ನೀರು ಘಟಕವನ್ನು ಸ್ಥಾಪನೆ ಮಾಡಿದ್ವಿ. ತುಂಬ ಸಂತೋಷ ಸರ್. ಸರ್, ತಮ್ಮ ಗ್ರಾಮ ಪಂಚಾಯತಿ ಆಡಳಿತ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಸರ್? ಇದನ್ನು ಹೊರತುಪಡಿಸಿ ಅಂದರೆ ನಾನು ನನ್ನ ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ದೀನಿ. ಯಾವುದೇ ಒಂದು ನನಗೆ ಕಪ್ಪು ಚುಕ್ಕಿ ಆಗದಂಗೆ ನಾನು ಆ ಥರ ಸೇವೆ ಮಾಡಿದ್ದೆ. ತುಂಬ ಸಂತೋಷ ಸರ್. ಸರ್, ಇನ್ನು ನಿಮ್ಮ ಒಂದು ರಾಜಕೀಯ ವೃತ್ತಿಯಲ್ಲಿ ಮತ್ತು ಒಂದು ವೈದ್ಯಕೀಯ ವೃತ್ತಿಯನ್ನು ಯಾವ ರೀತಿ ತಾವು ಸರಿದೂಗಿಸ್ಕೊಂಡು ಹೋಗ್ತೀರಿ ಸರ್? ನನಗೆ ಮೊದಲಿಂದೂ ಎಲ್ಲರಿಂದ ಚಿರಪರಿಚಿತ ಇರುವುದರಿಂದ ಈ ಒಂದು ನಾ ಪಂಚಾಯತಿಯ ಒಂದು ಮೆಂಬರ್ ಆಗಿದ್ದರಿಂದ ಭಾಳ ಒಂದು ಕೆಲಸ ಕಾರ್ಯಗಳು ಭಾಳ ಈಜಿ ಆಗಿದೆ ಅಂತೇಳಿ ನಾ ತಿಳ್ಕೊಳ್ತೀನಿ. ತುಂಬ ಸಂತೋಷ ಸರ್. ಸರ್, ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ ಸರ್? ಇನ್ನು ನಮ್ಮ ಒಂದು ಗ್ರಾಮದಲ್ಲಿ ನಮ್ಮ ಒಂದು ಆಸೆ ಈಡೇರಬೇಕು, ಪೂರ್ತಿ 100% ಆಗ್ಬೇಕಂದ್ರೆ ಇನ್ನೂ ಒಂದು 10% ಶೌಚಾಲಯ ODF ಇದ್ರೂ ಸಹಿತ ನಮ್ಮದು ಗೌರ್ಮೆಂಟ್ ಇದರಲ್ಲಿಂದ ODF ಅದೆ ಇನ್ನೊಂದು ಸುಮಾರು ಒಂದು 10-15 ಟಾಯ್ಲೆಟ್ಸ್ ಕಟ್ಸುಗಳಿದ್ದಾವೆ. ಇನ್ನು ಮತ್ತು ಇನ್ನೊಂದು ಏನಂದರೆ ಇನ್ನೊಂದು ಓಣಿ, ನಾ ಈಗಾಗಲೇ ಹೇಳ್ದಂಗೆ ಇನ್ನೊಂದು ಓಣಿ ಒಳಗೆ ಶೆಟ್ಟರ್ ಓಣಿ ಅಂತೇಳಿ ಅದು ಒಂದು ಕಾಂಕ್ರೀಟ್ ಈಗಾಗಲೇ 25 ಲಕ್ಷ ರೂಪಾಯಿ ಟೆಂಡರ್ ಆಗಿದೆ. ಅದು ಸಹಿತ ಇನ್ನೊಂದು 2-3 ತಿಂಗಳೊಳಗೆ ಅದು ಪೂರ್ಣಗೊಳ್ಳುತ್ತದೆ. ಇನ್ನು ಕೆರೆಯ ಒಂದು ಮೇಲೆ ಸುತ್ತಲೂ ಉದ್ಯಾನವನ ನಿರ್ಮಿಸಿ ಅದೊಂದು ಪಾತ್ ಮಾಡಬೇಕಂತೇಳಿ ಅದೊಂದು ಅಭಿಲಾಷ ಇದೆ. ಮತ್ತು ಇನ್ನು ಸ್ಮಶಾನಘಟ್ಟೆಯೊಳಗೆ ಒಂದು ಚಿತಾಗಾರ ಮಾಡಿ ಇನ್ನೂ ಉಳಿದ ಒಂದು ಕಂಪೌಂಡ್ ಸಹಿತ ನಿರ್ಮಿಸಬೇಕಂತೇಳಿ ನಮ್ಮ ಆಸೆ. ಮತ್ತು ಇನ್ನೂ ಏನೇನು ಅಭಿವೃದ್ಧಿ ಮಾಡಬೇಕಂತಂದರೆ ಪ್ರತಿಯೊಂದು ಮನೆಗೆ ಒಂದು ನೇಮ್ ಬೋರ್ಡ್ ಹಾಕಿ, ನೇಮ್ ಬೋರ್ಡು ಪ್ಲಸ್ ಪ್ಲಾಟ್ ನಂಬರ್ ಇರ್ಬೋದು ಅಥವಾ ಮನಿ ನಂಬರು ಹಾಕಬೇಕಂತೇಳಿ ಒಂದು ಅಭಿಲಾಷ ಇದೆ. ಹಾಗೂ ಇನ್ನು ನಮ್ಮ ಎಲ್ಲ ಒಂದು ಹಳ್ಳಿಗಳಿಗೆ ನಮ್ಮ ಕರ್ಲವಾಡ ಗ್ರಾಮದಲ್ಲಿ ಎಲ್ಲ ಒಂದು ಶೌಚಾಲಯಕ್ಕೆ ಒಂದೇ ಬಣ್ಣ ಬಳಿದು ಅದಕ್ಕೆ ಸ್ವಚ್ಛ ಕರ್ಲವಾಡ್ ಸ್ವಚ್ಛ ಭಾರತ ಅನ್ನುವಂಥ ಒಂದು ನೇಮ್ ಬರೀಬೇಕಂತೇಳಿ ಅದೊಂದು ಆಸೆ ಇದೆ. ಈ ನಮ್ಮ ಒಂದು ಗ್ರಾಮ ಆದರ್ಶ ಗ್ರಾಮ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲೇ ಅಥವಾ ಧಾರವಾಡ ಜಿಲ್ಲೆಯಲ್ಲೇ ಪ್ರಥಮವಾಗಿ ಆ ಒಂದು ಆದರ್ಶ ಗ್ರಾಮವನ್ನು ಮಾಡಬೇಕಂತೇಳಿ ನನ್ನೊಂದು ಅಭಿಲಾಷೆ ಇದೆ. ಈ ನನ್ನ ಒಂದು ಆಸೆ ಹಾಗೂ ಗುರಿಯನ್ನು ನಮ್ಮ ಸಮಸ್ತ ಹಿರಿಯ ನಾಗರಿಕರು ಎಲ್ಲ ಸಾರ್ವಜನಿಕರು ಈ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಆಸೆಯನ್ನು ಈಡೇರಿಸ್ತಾರಂತೇಳಿ ನಾನು ತಿಳ್ಕೊಂಡು. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕ ಮುಂದೆ ತಮ್ಮ ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಸಮಾಜ ಸೇವಕರಾದ ಶ್ರೀಮಾನ್ಯ ಕೃಷ್ಣಾರೆಡ್ಡಿ ಕೊಣ್ಣೂರ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.